ದೇವರಿಗಾಗಿ ಭಕ್ತರು ಎಂತಹ ಸಾಹಸಗಳಿಗೂ ಸಹ ಎದೆಗುಂದುವುದಿಲ್ಲ. ಕೆಂಡದ ಮೇಲೆ ನಡೆಯುವುದು, ಎಣ್ಣೆಯ ಮೇಲೆ ಹತ್ತುವುದು ಮುಂತಾದ ಆಚರಣೆಗಳ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಇಲ್ಲಿನ ಜನರು ರಾಶಿ ಹಾಕಿರುವ ಕಾರೆ ಮುಳ್ಳಿನ ಮೇಲೆ ಯಾವುದೇ ಭಯವಿಲ್ಲದೆ ನಡೆಯುತ್ತಾರೆ. ಇಂತಹ ವಿಶೇಷವನ್ನು ನೋಡಬೇಕೆಂದರೆ ನೀವು ದಸರಿಘಟ್ಟಕ್ಕೆ ಬರಬೇಕು. ಇಲ್ಲಿ ಪ್ರತಿ ವರ್ಷ ವಿಜಯದಶಮಿಯ ದಿನದಂದು ಚೌಡೇಶ್ವರಿಯ ಮುಳ್ಳು ಗದ್ದಿಗೆ ಎಂಬ ವಿಶೇಷ ಆಚರಣೆ ನಡೆಯುತ್ತದೆ. ರಾಶಿ ಹಾಕಿದ ಕಾರೆ ಮುಳ್ಳುಗಳ ಮೇಲೆ ದೇವರು ಒತ್ತವರು ಮೊದಲು ನಡೆಯುತ್ತಾರೆ. ಅನಂತರ ಇಲ್ಲಿ ಸೇರುವ ನೂರಾರು ಭಕ್ತರು ನಡೆದು ಹೋಗಿ ಸಂಭ್ರಮ ಪಡುತ್ತಾರೆ. ಆ ದಿನ ಈ ಗ್ರಾಮದ ಜನರು ಕಾಡಿಗೆ ತೆರಳಿ ಕಾರೆ ಮುಳ್ಳುಗಳನ್ನು ಕಡಿದು ನಾಲ್ಕು ಟ್ರ್ಯಾಕ್ಟರ್ ತುಂಬ ಮುಳ್ಳುಗಳನ್ನು ತಂದು ದೇವಾಲಯದ ಆವರಣದಲ್ಲಿ ರಾಶಿ ಹಾಕುತ್ತಾರೆ. ಅನಂತರ ಈ ಮುಳ್ಳಿನ ರಾಶಿಗೆ ಅರ್ಚಕರು ಬಂದು ಪೂಜೆ ಮಾಡುತ್ತಾರೆ. ಮುಳ್ಳಿನ ರಾಶಿಯ ನಾಲ್ಕು ದಿಕ್ಕುಗಳಿಗೆ ಪೂಜೆ ಮುಗಿದ ಬಳಿಕ ನಾಲ್ಕು ಜನ ಭಕ್ತರು ಚೌಡೇಶ್ವರಿಯ ಉತ್ಸವ ಮೂರ್ತಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಆವೇಶಭರಿತವಾಗಿ ಮುಳ್ಳಿನ ರಾಶಿಯ ಮೇಲೆ ಹತ್ತಿ ನಡೆದು ಬರುತ್ತಾರೆ. ಹಾಗೆ ಬಂದ ದೇವಿಗೆ ಆದಿ ಚುಂಚನಗಿರಿಯ ಸ್ವಾಮಿಗಳು ಹಾರ ಹಾಕುತ್ತಾರೆ. ಆರೇಳು ಬಾರಿ ಈ ರೀತಿಯ ಸಂಪ್ರದಾಯ ಮುಂದುವರಿಯುತ್ತದೆ. ಇದನ್ನು ನೋಡಲು ಸಾವಿರಾರು ಜನರು ಬಂದು ಸೇರುತ್ತಾರೆ. ದೇವಿಯನ್ನು ಒತ್ತವರು ಮುಳ್ಳು ತುಳಿದ ನಂತರ ಇಲ್ಲಿನ ನೂರಾರು ಭಕ್ತರು ಕಾರೆ ಮುಳ್ಳುಗಳನ್ನು ತುಳಿಯುತ್ತಾರೆ. ಜನರಿಗೆ ಇದುವರೆಗೂ ಸಹ ಯಾವುದೇ ತೊಂದರೆಯಾಗಿಲ್ಲ, ಮುಳ್ಳು ಚುಚ್ಚಿ ರಕ್ತ ಬಂದಿಲ್ಲ. ಇದೆಲ್ಲ ದೇವಿಯ ಮಹಿಮೆ ಎಂದು ಸ್ಥಳೀಯ ಗ್ರಾಮಸ್ಥರು ಅಭಿಪ್ರಾಯಪಡುತ್ತಾರೆ.